ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಆ್ಯಸ್ ಯೂಶ್ವಲ್ ನೀವು ಟೈಟಲ್ ನೋಡಿರ್ತೀರಾ, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಾಗೆ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ, ಸೊ ಇಬ್ಬರು ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಹೊರಗಡೆ ಹೊರಟಿದ್ವಿ. ಇನ್ಫ್ಯಾಕ್ಟ್ ವ್ಲಾಗ್ ಮಾಡೋದು ಬೇಡ ಅಂತ ಡಿಸೈಡ್ ಆಗಿತ್ತು. ಬಟ್ ಹೋಗ್ತಿರೋದು ಹೊಸ ಜಾಗ, ಆ್ಯಂಡ್ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ, ನಿಮ್ಮೆಲ್ಲರಿಗೂ ತೋರಿಸೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಎಲ್ಲ ಹೋಗ್ತಿದ್ದೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾವಿವಾಗ ಕೆಂಗೇರಿ ಸ್ಯಾಟಲೈಟಿಂದ ಮುಂದೆ ಇರೋ ಕುಮ್ಗಟ್ಟ ರೋಡ್ ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಓಪನ್ ಆಗಿದೆ. ಅದರ ಹೆಸರು ಬಂದು ಸಮೃದ್ಧಿ ಅಮೃತ ಚಹಾ ಆ್ಯಂಡ್ ಫುಡ್ ಕೋರ್ಟ್. ಸೊ ಇಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಇಲ್ಲಿ ಮುಂದೆಗಡೆ ನೀವು ನೋಡ್ತಿರ್ಬೋದು ಇದು ಹೋಟೆಲು, ಅಲ್ಲಿ ಮುಂದೆಗಡೆ ಸಮೃದ್ಧಿ ಮೊಮೋಸ್ ಫ್ಯಾಕ್ಟ್ರಿ ಇದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಾವು ಹೋಗಿ ಹೊಸದಾಗಿ ಟ್ರೈ ಮಾಡಿದ್ದು ನೋಡಿ. ಇದೇ ಮೆನ್ಯು ಕೂಡ ನೋಡ್ತಾ ಇದ್ದೀರ ನೀವು, ಎಲ್ಲನೂ ರೀಸನೇಬಲ್ ಪ್ರೈಸಲ್ಲೇ ಸಿಗತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಮೊಮೋಸು, ಮೊಮೋಸ್ ಆಗಿರ್ಬೋದು, ಸ್ಪ್ರಿಂಗ್ ರೋಲ್ ಆಗಿರ್ಬೋದು, ಮತ್ತು ಕಾಂಬೋ ಸಿಗುತ್ತೆ ಇಲ್ಲಿ, ಕಾಂಬೋ ಕೂಡ ತುಂಬಾ ಚೆನ್ನಾಗಿತ್ತು. ಯಾರನ್ನ ಹೋದರೆ ಆ ಕಡೆ ಟ್ರೈ ಮಾಡಿ ಪ್ಲೀಸ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಪಾಟ್ ಮೊಮೋಸು ಅದು ಚೆನ್ನಾಗಿತ್ತು, ಬಟ್ ನಾವು ಮಿಸ್ ಆಗಿ ಬೇರೆ ಮೊಮೋಸ್ ತೊಗೊಂಡ್ಬಿಟ್ವಿ, ಅದು ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಸ್ಪೆಷಲ್ ಏನಂತಂದರೆ ಚಾಕ್ಲೇಟ್ ಮೊಮೋಸ್ ಸಿಗುತ್ತೆ, ಬಟ್ ನಾವು ಹೋಗಿದಾಗ ಅನ್ಫಾರ್ಚುನೇಟ್ಲಿ ಅದು ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಫಾಸ್ಟ್ ಮೂವಿಂಗ್ ಆಗಿತ್ತು, ಸೊ ಅದಕ್ಕೆ ನಾವು ತೊಗೊಳಕ್ಕಾಗಲಿಲ್ಲ, ಅದನ್ನು ನಮಗೆ ಸಿಕ್ಕಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಹುಡುಗ ಬಂದುಬಿಟ್ಟು ಇದನ್ನು ನಡೆಸ್ಕೊಂಡು ಹೋಗ್ತಿರೋದು ಒಂದು ಕಾಲೇಜ್ ಸ್ಟೂಡೆಂಟ್. ಸೊ ಬೆಳಗ್ಗೆ ಹೊತ್ತು ಅವರು ಕಾಲೇಜ್ಗೆ ಹೋಗ್ಬಿಟ್ಟು ಈವ್ನಿಂಗ್ 4 o'clock to 10 o'clock ಮೊಮೋಸ್ ಮಾಡ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಏನಪ್ಪ ಅಂತಂದರೆ, ನಾವು ಇಂಥ ಪ್ರತಿಭೆಗಳನ್ನ ಮುಂದೆ ತರೋದು ನಮ್ಮ ಕರ್ತವ್ಯ ಇರುತ್ತೆ. ಸೊ ಬೇರೆ ಥರದ್ದೆಲ್ಲ ನೋಡಿರ್ತೀವಿ, ಬಟ್ ಮೊಮೋಸ್ ಮಾಡಿಕೊಂಡು ಓದ್ಕೊಂಡು ಅವ್ರ ಮನೆಗೆ ಹೆಲ್ಪ್ ಮಾಡಿಕೊಂಡು ಇದ್ದಾರೆ ಇವರು. ಸೊ ನಂಗೆ ತುಂಬಾ ಖುಷಿಯಾಯಿತು. ಆ್ಯಂಡ್ ಅವ್ರಿಗೂ ಹೇಳಿದೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಮ್ಮ ಕಡೆಯಿಂದನೂ ಸ್ವಲ್ಪ ಕಸ್ಟಮರ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು, ಆಯಿತು ಮೇಡಮ್ ಬನ್ನಿ ಅಂತ ಹೇಳಿದ್ರು. ಸೊ ಹೋಗಿದ್ವಿ. ಆ್ಯಂಡ್ ಇದು ಹೋಟೆಲ್ ಸಪ್ರೇಟ್ ಇದೆ, ಮತ್ತು ಅದು ಮೊಮೋ ಸಮೃದ್ಧಿ ಮೊಮೋಸ್ ಸಪ್ರೇಟ್ ಇದೆ. ಸೊ ಎಲ್ಲ ಬಿಲ್ಲಿಂಗ್ ಕೌಂಟರ್ ಎಲ್ಲ ಒಂದೇ, ಬಟ್ ಸಪ್ರೇಟ್ ಕೌಂಟರ್ಸ್ ಮಾಡಿಕೊಂಡು ಇವರು ಇಟ್ಕೊಂಡಿದ್ದಾರೆ, ಅಂದರೆ ಬಾಡಿಗೆಗೆ ಅಂದ್ಬಿಟ್ಟು ಒಂದಷ್ಟು ಸ್ಪೇಸ್ ತೊಗೊಂಡು ಮಾಡ್ಕೊಂಡಿದ್ದಾರೆ. ನಾವಿಲ್ಲಿ ಬಂದುಬಿಟ್ಟು ಫ್ರೈಡ್ ಮೊಮೋಸ್ ತೊಗೊಂಡಿದ್ವಿ, ಒಂದು ಬೇಬಿಕಾರ್ನ್ ಚೀಸ್ ಮೊಮೋಸು ಮತ್ತು ಇನ್ನೊಂದು ಪನ್ನೀರ್ ಮೊಮೋಸು. ಸೊ ಎರಡೂ ಫ್ರೈಡೇ ತೊಗೊಂಡಿದ್ವಿ. ಫ್ರೈಡ್ ಬಂದುಬಿಟ್ಟು ಮೋಸ್ಟ್ ಪ್ರಾಬ್ಲಿ 75 ಇರುತ್ತೆ, ಸ್ಟೀಮ್ಡ್ ಅಂದರೆ 65 ಇರುತ್ತೆ. ಸೊ ನಾವು ಫ್ರೈಡೇ ತೊಗೊಂಡಿದ್ದು, ಒಂದು ಸ್ಟೀಮು ಒಂದು ಫ್ರೈಡ್ ಹೇಳಿದ್ವಿ, ಬಟ್ ಎರಡೂ ಮಿಸ್ ಆಗಿ ಫ್ರೈಡೇ ಕೊಟ್ಬಿಟ್ರು. ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಚೀಸ್ ಕಾರ್ನ್ ತುಂಬ ಚೆನ್ನಾಗಿತ್ತು. ಬೀರೇಶ್ಗೂ ಅಷ್ಟೇ, ತುಂಬಾ ಇಷ್ಟ ಆಯಿತು ಚೀಸ್ ಕಾರ್ನು. ಪನ್ನೀರ್ಗಿಂತ ಅದು ತುಂಬ ಚೆನ್ನಾಗಿತ್ತು. ಯಾರಾದರೂ ಹೋದರೆ ಆ ಕಡೆ ಟ್ರೈ ಮಾಡಿ, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಚೀಸ್ ಮತ್ತು ಕಾರ್ನ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಂಡ್ ತಿಂತಾನು ಅಷ್ಟೇ, ತುಂಬ ಜ್ಯೂಸಿಯಾಗೆಲ್ಲ ಸಿಗುತ್ತೆ ಬಾಯಿಗೆ. ಬೇರೆ ಕಡೆ ಮೊಮೋಸ್ ಸಿಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಇಲ್ಲಿ ಚೆನ್ನಾಗಿದೆ. ಆ್ಯಂಡ್ ಒಬ್ಬರು ಓದ್ಕೊಂಡು ಜೊತೆಗೆ ಮೊಮೋಸ್ ಮಾಡಿಕೊಂಡು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಕೊಂಡು ಮಾಡ್ತೀಯಾರೆ ಅಂದರೆ ಏನೋ ಬೇರೆ ಲೆವೆಲೇ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ನಾವು. ಸೊ ಅದಕ್ಕೆ ನಾನು ಹೋಗಿ ಟ್ರೈ ಮಾಡಿದ್ದು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಬಿಸಿ ಬಿಸಿ ಇತ್ತು, ಬಿಸಿನಲ್ಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬೇರೆ ಎಲ್ಲೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ನಾವು, ಬಿಕಾಸ್ ಮೊಮೋಸ್ ತಿನ್ನಬೇಕು ಅಂತ ಪ್ಲ್ಯಾನಲ್ಲೇ ಹೋಗಿದ್ದಿದ್ದು. ಬಟ್ ಅದಾದಮೇಲೆ ಇನ್ನೂ ಒಂದು ಟ್ರೈ ಮಾಡಬೇಕನ್ನಿಸ್ತು. ಮುಂದೆ ನೀವೇ ನೋಡ್ತೀರಾ ಅದನ್ನು ವೀಡಿಯೋಸಲ್ಲಿ. ಹೆಂಗಿದೆ ಇದೇನು ಪನ್ನೀರ್ ಮೊಮೋಸ ತೋರಿಸಿ ಅದ್ರೊಳಗೆ.
ಪಾಪ ಅವ್ರು ಮಾಡ್ತಿರೋರಿಗೆ ತುಂಬಾ ಹುಷಾರಿರಲಿಲ್ಲ. ಆ್ಯಕ್ಚುಲಿ ಅವ್ರು 1 ವೀಕಿಂದ ಲೀವ್ ಹಾಕಿದ್ರಂತೆ, ಬಟ್ ನಾವು ಹೋಗಿದ್ದ ದಿನ ಓಪನ್ ಮಾಡಿದ್ದಾರೆ. ನಮ್ಮ ಅದೃಷ್ಟ ಅನ್ಸುತ್ತೆ, ಹೋಗಿದ್ದ ದಿನವೇ ತಿಂದ್ವಿ. ಬಟ್ ಅವರು ಕೈಗೆಲ್ಲ ಇದು ಹಾಕ್ಕೊಂಡಿದ್ರು, ಡ್ರಿಪ್ಸ್ ಹಾಕ್ತಾರಲ್ವ ಅದೆಲ್ಲ ಹಾಕ್ಕೊಂಡಿದ್ರು. ಸೊ ನನಗೆ ಬೇಜಾರಾಯಿತು, ಯಾಕೆ ಬರೋಕ್ಕೆ ಹೋದ್ರೆ ಈ ಮನೇಲಿ ಇರ್ಬೋದಿತ್ತಲ್ಲ ಅಂತಂದೆ. ಬಟ್ ಅದರಲ್ಲೂ ಅವ್ರು ಬಂದು ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ಇವ್ರ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿ ತುಂಬ ಜನ ಬಂದು ತಿನ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಅದೇ ಒಂದು ಖುಷಿ, ನಮ್ಮ ವೀಡಿಯೋಸ್ ನೋಡಿನೂ ನೀವೆಲ್ಲ ಹೋಗಿ ಅಂತ ನಾನು ಹೇಳ್ತೀನಿ. ಚೆನ್ನಾಗೇ ಮಾಡ್ತಾರೆ, ಹೈಜಿನೂ ಇದೆ, ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಬಂದು ಇವರು ಪಾಟ್ ಮೊಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದಾರೆ. ಅಂದರೆ ಅವ್ರು ಮಾಡ್ತಾರೆ, ನಾನು ಜಸ್ಟ್ ವೀಡಿಯೋ ತೆಗ್ದಿದ್ದೀನಿ. ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ನಾವು ಆ್ಯಕ್ಚುಲಿ ಪಾಟ್ ಮೊಮೋಸ್ ತೊಗೊಳ್ಬೇಕಾಗಿತ್ತು, ಮಿಸ್ ಆಗಿ ಎರಡೂ ಫ್ರೈಡ್ ಮೊಮೋಸೇ ತೊಗೊಂಡ್ಬಿಟ್ವಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಟ್ರೈ ಮಾಡ್ತೀನಿ, ಅದನ್ನು ವೀಡಿಯೋ ಮಾಡಿ ಬ್ಲಾಗ್ ಮಾಡಿ ಹಾಕ್ತೀನಿ. ಯಾರ್ಯಾರು ಕುಮ್ಮಘಟ್ಟ ಹತ್ರ ಇದ್ದೀರಾ ಅಥವಾ ಕೆಂಗೇರಿನಲ್ಲಿ ಇದ್ದೀರಾ ಅಥವಾ ಬೇರೆ ಬೇರೆ ಕಡೆ ಎಲ್ಲಿ ಬೇಕಾದರೂ ಇರ್ಬೋದು, ಬಂದು ಒಂದ್ಸತಿ ಟ್ರೈ ಮಾಡಿ ಹೋಗಿ. ಆ್ಯಂಡ್ ಅವ್ರು ಹೇಳ್ತಿದ್ರು ಇವತ್ತು ಕಾಲೇಜ್ ಸ್ಟೂಡೆಂಟ್ಸು ಪಟ್ಟಣಗೆರೆಯಿಂದನೂ ನಡ್ಕೊಂಡು ಬಂದಿದ್ರಂತೆ ಇವ್ರು ಮೊಮೋಸ್ ತಿನ್ನೋದಕ್ಕೆ. ಸೊ ಖುಷಿಯಾಯಿತು ನೋಡಿ. ಆ್ಯಂಡ್ ಅವ್ರದ್ದು ವೀಡಿಯೋಸ್ ತುಂಬ ಚೆನ್ನಾಗಿ ರೀಚ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಯಾರ್ಯಾರು ನೋಡಿಲ್ವೋ ನನ್ನ ಬ್ಲಾಗ್ ಆದಮೇಲೆ ನೀವು ಹೋಗಿ ನೋಡಿ, ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನೋಡಿಕೊಂಡು ನೀವು ಹೋಗಿ ಟ್ರೈ ಮಾಡಿ ಬನ್ನಿ. ಎಲ್ಲ ಅರ್ಧರ್ಧ ತಿನ್ಬಿಟ್ಟು ಬಿಟ್ಟಿದ್ದಾರೆ, ವಿಡಿಯೋ ಮಾಡ್ಕೊಬೇಕು ತಾನೇ. ಚೆನ್ನಾಗಿದೆಯಾ ಕಾಂಬು? ಚೆನ್ನಾಯ್ತಲ್ವಾ? ಸ್ಪ್ರಿಂಗ್ ರೋಲ್, ಇದು ಸ್ಪ್ರಿಂಗ್ ರೋಲ್ ಆಯ್ತಾ? ಚೆನ್ನಾಗಿದೆಯಾ?
ಆ್ಯಂಡ್ ನಾವಿಲ್ಲಿ ಇದು ಸೋಡಾ ತೊಗೊಂಡಿದ್ವಿ, ಅದು ಏನೋ ಕುಡಿಯೋಕ್ಕಿಲ್ಲ ಅಂತಂದ್ಬಿಟ್ಟು ಸೋಡಾ ತೊಗೊಂಡಿದ್ವಿ. ಅದು ಬೇರೆ ಕೌಂಟ್ರು, ಅದು ಮೊಮೋಸಲ್ಲಿ ಸಿಗಲ್ಲ. ಮೊಮೋಸ್ ಕೌಂಟ್ರಲ್ಲಿ ಬರೀ ಮೊಮೋಸ್ ಮಾತ್ರ ಏನೇನಿದೆಯೋ, ಮತ್ತು ಇದು ಏನದು ಪಾಕೆಟ್ ಪಿಜ್ಜಾ ಅಂತ ಸಿಗುತ್ತೆ, ಮತ್ತು ಇನ್ನು ಸ್ಪ್ರಿಂಗ್ ರೋಲ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಪಾಕೆಟ್ ಪಿಜ್ಜಾ ಅಂತೂ ಸಖತ್ತಾಗಿತ್ತು, ನೀವು ಯಾರಾದರೂ ಟೇಸ್ಟ್ ಮಾಡಂಗಿದ್ರೆ ಹೋಗಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿತ್ತು ಪಾಕೆಟ್ ಪಿಜ್ಜಾ. ಆ್ಯಂಡ್ ಇದು ಬಂದು ಪಿಜ್ಜಾ ಕೌಂಟ್ರು, ಪಿಜ್ಜಾ ಕೌಂಟ್ರಲ್ಲಿ ಬೈ ಟೂ ಫಾರ್ 142 rupees ಏನೋ ಇತ್ತು. ಸೊ ನಾವು ತೊಗೊಳೋಣ ಅಂತಂದ್ಬಿಟ್ಟು ತೊಗೊಂಡ್ವಿ. ಒಂದು ವೆಜ್ ಲೋಡೆಡ್ ತೊಗೊಂಡಿದ್ದೆ, ಒಂದು ಪನ್ನೀರ್ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಬೇಸ್ ಎಲ್ಲ ಅಂಗಡಿಯಲ್ಲಿ ಸಿಗುತ್ತಲ್ಲ, ಆ ಬೇಸ್ನ ಯೂಸ್ ಮಾಡಿ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಚೀಸು ಅದೆಲ್ಲ ಚೆನ್ನಾಗಿ ಹಾಕಿದ್ರು. ಬೀರೇಶ್ಗೆ ವೆಜ್ ತುಂಬ ಇಷ್ಟ ಆಯಿತು, ಪನ್ನೀರ್ಗಿಂತ ವೆಜ್ ತುಂಬಾ ಲೋಡಾಗಿ ಚೆನ್ನಾಗಿತ್ತು. ಆ್ಯಂಡ್ ಚೀಸ್ ಕೂಡ ಅಷ್ಟೇ ಕ್ವಾಂಟಿಟಿನಲ್ಲಿ ಹಾಕಿದ್ರು, ನಿಮ್ಗೆ ಎರಡೂ ಇಷ್ಟ ಆಯಿತು. ಬಟ್ ಇನ್ನೊಂಚೂರು ಸಾಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಇಲ್ಲ, ಎರಡೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿತ್ತು, ಜ್ಯೂಸಿ ಜ್ಯೂಸಿಯಾಗಿ ಟೇಸ್ಟಿಯಾಗಿ. ಬಟ್ ಏನಂದರೆ ಬ್ರೆಡ್ ಕ್ರಸ್ಟ್ ಇದೆಲ್ಲ ಅದು ಸ್ವಲ್ಪ ದಪ್ಪ ಇದೆ, ಬಟ್ ಸಾಫ್ಟಾಗಿತ್ತು, ನನಗೆ ಇಷ್ಟ ಆಯಿತು. ಓಕೆ, ತಿಂದೆ ನಾನು ಎಲ್ಲನೂ. ಅದಾದಮೇಲೆ ಪಾರ್ಸೆಲ್ ಕೂಡ ತೊಗೊಂಡು, ನಮ್ಮ ಮತ್ತೆ ತಿನ್ನಬೇಕಲ್ಲ, ಸೊ ತೊಗೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.